ರಾಘವನಗರದಲ್ಲಿ ದಶಕಗಳಿಂದ ಹಲವಾರು ಕುಟುಂಬಗಳು ವಾಸವಾಗಿದೆ ಬಿ ಬ್ಲಾಕ್ನಲ್ಲಿ. ಆದರೆ ಇಲ್ಲಿ ಜನ ಇಲ್ಲದ ಕಡೆ ಎಲ್ಲ ಕೂಡ ಅನೇಕ ನಾನಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಿಸುವಂಥ ಕೆಲಸ ಗ್ರಾಮ ಪಂಚಾಯತಿ ಮಾಡ್ತಾ ಇದೆ. ಆದರೆ ರಾಘವನಗರ ಬಿ ಬ್ಲಾಕ್ಗೆ ಧೋರಣೆಯನ್ನು ಬಗಿತಾ ಇದೆ. ರಾಘವನಗರ ಬಿ ಬ್ಲಾಕ್ನ ನಿವಾಸಿಗಳು ಇವತ್ತು ಗಡಿನಾಡು ಜೆ ಪಿ ಮೇತ್ಗೆ ವತಿಯಿಂದ ಎಲ್ಲ ಕೂಡ ಬಂದು ಇವತ್ತು ಪಂಚಾಯತಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಅವರು ಈ ಅರ್ಜಿಯನ್ನು ತೆಗೆದುಕೊಂಡು ಸೂಕ್ತವಾಗಿ ಅದನ್ನು ಪರಿಹರಿಸೋ ಅಂತ ಕೆಲಸ ಮಾಡಿ ಒಂದು ಚರಂಡಿ ವ್ಯವಸ್ಥೆಯನ್ನು 30 ದಿನಗಳ ಒಳಗಡೆ ಮಾಡಬೇಕು. ಇಲ್ಲ ಅಂತಂದರೆ ಎಲ್ಲರೂ ಕೂಡ ರಚ್ಚುಬಚ್ಚಲಿನ ಚಳವಳಿ ಎಂಬ ನಾಮದೊಂದಿಗೆ ಇಲ್ಲಿ ಒಂದು ಚಳುವಳಿಯನ್ನ ಹಮ್ಮಿಕೊಳ್ತೇವೆ. ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಘವನಗರ ಬಿ ಬ್ಲಾಕ್ ನಗರದಲ್ಲಿ ವಾಸವಾಗಿರುವ ಮನೆಗಳ ಬಳಿಯಲ್ಲಿ ಚರಂಡಿ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿಸಿಕೊಡುವಂತೆ ಒತ್ತಾಯಿಸಿ ಇಂದು ಗಡಿನಾಡು ಜೈ ಭೀಮ್ ವೇದಿಕೆಯ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜರವರ ನೇತೃತ್ವದಲ್ಲಿ ರಾಘವನಗರ ಬಿ ಬ್ಲಾಕ್ ನಿವಾಸಿಗಳು ನೆರಳೂರು ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ವೇಳೆ ಗಡಿನಾಡು ಜೈಭೀಮ್ ವೇದಿಕೆಯ ರಾಜ್ಯಾಧ್ಯಕ್ಷ ಕ್ರಾಂತಿ ಮುನಿರಾಜರವರು ಮಾತನಾಡಿ, 1 ತಿಂಗಳ ಒಳಗಾಗಿ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ರಚ್ಚು ಬಚ್ಚಲಿನ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಅದು ನಾವು ಹೇಳ್ತಿರ್ತಕ್ಕಂಥ ಸ್ಯಾನಿಟರಿ ಇರಲ್ಲ, ಮನೆ ಬಳಕೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಚರಂಡಿ ವ್ಯವಸ್ಥೆ ಇದೆ. ಒಳಚರಂಡಿ ಇದೆಲ್ಲ ಸೇರ್ತಾರೆ, ಒಳಚರಂಡಿ ಇದೆಲ್ಲ ಹೌದೌದು. ಅದು ನೀವು ಪರಿಶೀಲನೆ ಅಲ್ಲಿ ಪರಿಶೀಲನೆ ಮಾಡಿ ಜಾಗ ಬಂದು ಮಾಹಿತಿ ಏನಾಗಿದೆ ಅಂತಂದ್ರೆ ಅಲ್ಲಿ ಆಕ್ಚುಲಿ ನಾವು ಬೇರೆ ಮೂಲಭೂತ ಸೌಕರ್ಯದಡಿನಲ್ಲಿ ಬೇರೆ ಬೇರೆ ಕೆಲಸಗಳಿದೆ, ಅದನ್ನ ಕೇಳ್ತಾ ಇಲ್ಲ. ಈಗ ಆಲ್ರೆಡಿ ಅಲ್ಲಿ ಉಪಯೋಗ ಆಗ್ತಿರ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದ್ ನಾವ್ ಏನ್ ಮಾಡ್ತಾ ಇದ್ವಿ ಇಲ್ಲಂದ್ರೆ ಸ್ಯಾನಿಟರಿ ನೀರು ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ. ಅಲ್ಲಿ ಮೇಲ್ಚರಂಡಿ ಮೇಲ್ಚರಂಡಿಯಲ್ಲಿ ಮನೆ ಪಡಿಕೆನಲ್ಲಿರ್ತಕ್ಕಂಥ ಏನೋ ಉಪಯೋಗ ಆಗ್ತಕ್ಕಂಥ ಕಲುಷಿತ ನೀರನ್ನ ಹೊರಗಡೆ ಹಾಕಿದ್ದಿಲ್ಲ, ಅದಕ್ಕೇನಾದ್ರು ಬಂದು ಸೂಕ್ತವಾದ ಕ್ರಮ ಜರುಗಿಸಿ ಅನ್ನೋ ಒಂದು ಮಾತು ಮಾತಾಡ್ತಿರ್ತಕ್ಕಂಥ. ಈಗ ಈ ವರ್ಷದ ಆಕ್ಷೇಪ ಕ್ಲಿಯರ್ ಆಯ್ತು ಸರ್. ನಾನು ಹೇಳ್ಬಿಡ್ತೀನಿ ಸರ್, ಅವ್ರು ಹೇಳ್ತಾ ಇರೋದು ಅರ್ಥ ಆಯ್ತು ಬಿಡಿ ಬಿಡಿ. ಈಗ ನಾವು ಅರ್ಥ ಆಯ್ತು ಸರ್, ನಾವು ಹೇಳ್ತಾ ಇರ್ತಕ್ಕಂಥದ್ದು ಫಸ್ಟ್ ಅರ್ಜಿ ತಗೊಂತೀರಾ ಇಲ್ಲ ನೀವು ರವರಿಗೆ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಬಂದಿದ್ದೀರಾ? ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಬಂದಿದ್ದೀರೇನಪ್ಪ ಕರೀರಿ ಅವರು ಅಲ್ಲ ಅಧ್ಯಕ್ಷರು ಇದ್ದಾರೆ. ರಾಘವನಗರ ಇಂದ ರಾಘವನಗರ ಬಿ ಬ್ಲಾಕ್ನಲ್ಲಿ ವಾಸವಾಗಿರುವ ಬೇಸತ್ತ ನಿವಾಸಿಗಳಿಂದ ನಿಮ್ಗೆ ಅರ್ಜಿ ಕೊಡ್ತಾ ಇರ್ತಕ್ಕಂಥದ್ದು, ಬೇಸತ್ತೋಗಿರ್ತಕ್ಕಂಥ ನಿವಾಸಿಗಳಿಂದ ಅರ್ಜಿ ಕೊಡ್ತಾ ಇರ್ತಕ್ಕಂಥದ್ದು ವಿಷಯ ರೋಗ ರುಜಿನಗಳಿಂದ ತಪ್ಪಿಸುವ ಸಲುವಾಗಿ ಮನೆ ಬಳಕೆಗೆ ಉಪಯೋಗಿಸುವ ಕಲುಷಿತ ನೀರನ್ನು ಅಂದರೆ ನಿರುಪಯುಕ್ತ ನೀರನ್ನು ಹೊರಗೆ ಹಾಕುವ ಸಲುವಾಗಿ ಚರಂಡಿ ಅಥವಾ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಡುವ ಬಗ್ಗೆ ಅರ್ಜಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ನೆರಳೂರು ಗ್ರಾಮ ರಾಘವನಗರ ಬಿ ಬ್ಲಾಕ್ನಲ್ಲಿ ಸುಮಾರು ದಶಕಗಳಿಂದ ವಾಸವಾಗಿರುವ ನಿವಾಸಿಗಳಿಗೆ ಈಗಾಗಲೇ ಮೂಲಭೂತ ಸೌಕರ್ಯಗಳ ಅಡಿಯಲ್ಲಿ ಸಿಮೆಂಟ್ ರಸ್ತೆ, ಡಾಂಬರೀಕರಣ ರಸ್ತೆ, ವಿದ್ಯುತ್ ವ್ಯವಸ್ಥೆ, ಕೊಳವೆ ಬಾವಿ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗಿದೆ, ನೀರಿನ ವ್ಯವಸ್ಥೆ ಕೂಡ ಆಗಿದೆ, ಪಡೆದುಕೊಂಡಿರುತ್ತೇವೆ. ಆದರೆ ಮನೆ ಬಳಕೆಗೆ ಉಪಯೋಗಿಸುವ ನಿರುಪಯುಕ್ತ ಸಂಗ್ರಹವಾಗುವ ನೀರನ್ನು ಹೊರಗಡೆ ಹಾಕಲು ಸಾಧ್ಯವಾಗ್ತಿಲ್ಲ. ಆದ ಕಾರಣ ಅನೇಕ ಮಕ್ಕಳಿಗೆ ಡೆಂಗ್ಯೂ ಜ್ವರ, ಮಲೇರಿಯಾ, ಟೈಫಾಯ್ಡ್ ಅಂತ ಮಾರಕ ಕಾಯಿಲೆಗಳಿಂದ ಉಂಟಾಗಿರುವ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ವಿಷಯದ ಬಗ್ಗೆ ಈಗಾಗಲೇ ತಮ್ಮ ಪಂಚಾಯತಿಯ ಗಮನಕ್ಕೆ ತಂದಿದ್ದು ಯಾವುದೇ ಸೂಕ್ತ ಕ್ರಮ ಜರುಗಿಸದೆ ಬೇಸತ್ತು ಹೋಗಿದ್ದೇವೆ. ಹಲವಾರು ಗ್ರಾಮ ಪಂಚಾಯತಿ ಪ್ರತಿನಿಧಿಗಳ ಗಮನಕ್ಕೆ ತಂದಾಗ ಅವರು
ನೀವು ಬೇರೆ ಕಡೆಯಿಂದ ಬಂದು ಸೈಟ್ಗಳನ್ನು ತೆಗೆದುಕೊಂಡಿರ್ತೀರಿ, ಅನಾದಿ ನಿವೇಶನಗಳು ಎಂದು ಉಡಾಫೆ ಮಾತುಗಳನ್ನು ಕೂಡ ಆಡಿರ್ತಾರೆ. ಆದರೆ ಈಗಾಗಲೇ ನಾವು ನಮ್ಮ ನಿವೇಶನ ಮತ್ತು ಮನೆಗಳಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಕಂದಾಯವನ್ನು ಪಾಲಿಸುತ್ತಿದ್ದೇವೆ. ಕರ್ನಾಟಕ ಗ್ರಾಮ ಪಂಚಾಯಿತಿ ಕಾನೂನಿನಡಿ ಮತ್ತು ಸಂವಿಧಾನದ ಅಡಿಯಲ್ಲಿ ಮನೆ ಬಳಕೆಗೆ ಉಪಯೋಗಿಸುವ ನಿರುಪಯುಕ್ತ ನೀರನ್ನು ಹೊರಗಡೆ ಹಾಕಲು, ರೋಗ ರುಜಿನಗಳನ್ನು ತಪ್ಪಿಸಲು ಸ್ಥಳವನ್ನು ಪರಿಶೀಲಿಸಿ ಅತಿ ಶೀಘ್ರದಲ್ಲಿ ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ. ಈ ಅರ್ಜಿ ಕೊಟ್ಟು ಒಂದು ತಿಂಗಳೊಳಗೆ ಬಗೆಹರಿಸದೆ ಹೋದಲ್ಲಿ ರಾಘವನಗರ ಬಿ ಬ್ಲಾಕ್ನ ನೆರಳೂರಿನ ನಾಗರಿಕ ಸಾರ್ವಜನಿಕರು, ಗಡಿನಾಡು ಜೇಬಿ ಮೇಲೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಒಟ್ಟಾರೆ ಸೇರಿ ಪಂಚಾಯಿತಿ ಕಚೇರಿ ಮುಂದೆ ರಚ್ಚು ಬಚ್ಚಲಿನ ಚಳುವಳಿ ಎಂಬ ನಾಮದೊಂದಿಗೆ ಪಂಚಾಯಿತಿ ಮುಂಭಾಗ ರಚ್ಚು ಸುರಿಯುವ ಚಳುವಳಿ ಹಮ್ಮಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ತಾವು ಎಚ್ಚೆತ್ತುಕೊಂಡು ರಾಘವನಗರ ಬಿ ಬ್ಲಾಕ್ನ ನಿವಾಸಿಗಳಿಂದ ಕಳಕಳೆಯ ಪ್ರೀತಿಯ ವಿಶ್ವಾಸದ ಪ್ರಾರ್ಥನೆ ಅಂತೇಳಿ ಒಂದು ಅರ್ಜಿಯನ್ನು ಕೊಡ್ತಾ ಇದ್ದೀವಿ. ಹಲೋ, ಪಂಚಾಯತ್ ಹೋಗಿ ಸರ್. ಹಾಂ, ಆಲ್ರೆಡಿ ಹೋಗ ಆಗೋಯ್ತು. ಇನ್ನೇನು ನಾವು ಕಂದಾಯಗಳನ್ನು ಕಟ್ತಾ ಇದ್ದೇವೆ, ಮಾತಾಡಕ್ಕೆ ಅವಕಾಶ ಅಲ್ಲ ಕೊಟ್ಟಿದ್ದೇವೆ. ನೀವು ಹೇಳಿದ್ದಕ್ಕೆ ನಾನು ಹೇಳಿದೆ, ಮಾತಾಡಿ ಪೂರ್ತಿ ಮಾತಾಡಿ ಮಾತನಾಡಿ. ನಾನು ಪೂರ್ತಿ ಮಾತಾಡಿದ್ವಿ. ಹಿಂಗಾಗಿ ಈಗ ನೂರಾರು ಎಕರೆ ಸುಮ್ಮನೆ ರೋಡ್ ಹೋದ್ರು ಸೈಕಲ್ ಮಾಡಿದ್ರು, ಈಗ ಜನ ತಗೊಂಡಿದ್ದಾರೆ. ಅದಕ್ಕೆ ಸರ್ಕಾರ ಒಂದು ಅವಕಾಶ ಕೊಟ್ಟು ಒಂದು ಕಟ್ಟಕ್ಕೆ ಬೇಕು, ಒಂದು 14-13 ಒಳಗಡೆ ತೊಗೊಂಡಿದ್ದೆ, ಅದನ್ನು ರಿಜಿಸ್ಟ್ರೇಷನ್ ಮಾಡಿಬಿಟ್ಟಿರ್ತಾರೆ, ಅದನ್ನು ಡೆವಲಪ್ ಕೊಡಿ ಅಂತ ಹೇಳ್ತಾರೆ. ಇದೆಲ್ಲ ಮುಖ್ಯ. ಆದರೆ ಇಲ್ಲಿ ಏನಾಗಿದೆ, ನೀವು ಈ ರೇಂಜಲ್ಲಿ ಬಿಟ್ಟೋದು ಈಗ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಈಗ ಅದನ್ನು ಒಂದೇ ಸರ್ತಿ ನಾವು ಎಲ್ಲ ಚರಂಡಿ ಎಲ್ಲ ರಸ್ತೆನೂ ಮಾಡೋಕ್ಕಾಗಲ್ಲ, ಹಂತವಾಗಿ ಮಾಡ್ಕೊಂಡಿದ್ದೀವಿ. ಈಗ ನಾವು ಕೊಡಬೇಕಿದು ಗ್ರಾಮ ಪಂಚಾಯತಿ ಕರೆ, ಇದು ಎಲೆಕ್ಟ್ರಿಸಿಟಿ ಅಂಡ್ ಕುಡಿಯೋ ನೀರು ಅಲ್ಲಿ ನಮ್ಗೆ ರಸ್ತೆಗಳಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತೇಳಿ ನಾವೆಲ್ಲಾನು ಕೇಳಿಲ್ಲ. ಅಲ್ಲಿ ಸುಮಾರು ಯುವಕರು ಕೂಡ 500-600 ಜನ ವಾಸವಾಗಿದ್ದಾರೆ. ಆಮೇಲೆ ಎಲ್ಲಾನು ಕೂಡ ದೊಡ್ಡ ದೊಡ್ಡ ಮನೆಗಳೇ ಆಗಿದೆ, ಯಾವುದು ಅನಾಮಿಕವಾಗಿ ಇರ್ತಕ್ಕಂಥ ಜಾಗ ಅಲ್ಲ. ವಾಸವಾಗಿರ್ತಕ್ಕಂಥ ಜನ ಇಲ್ಲೇ ಇವತ್ತು ಇಷ್ಟು ಜನ ಬಂದಿದ್ದಾರೆ, ಎಲ್ಲ ವಾಸವಾಗಿದ್ದಾರೆ. ಬಹಳ ಮುಖ್ಯವಾಗಿ ಇವಾಗ ಮೂಲಭೂತ ಸೌಕರ್ಯ ಜಡಿನಲ್ಲಿ ಅಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಈ ಡೆಂಗ್ಯೂ, ಇನ್ನೊಂದು ಮತ್ತೊಂದು ಟೈಫಾಯ್ಡ್, ಮಲೇರಿಯಾ ಇಂಥ ರೋಗಗಳಿಗೆ ತುತ್ತಾಗಿಬಿಟ್ಟಿದ್ದಾರೆ ಹಲವಾರು ಜನ. ಅದಕ್ಕಾಗಿ ಇದು ಶೀಘ್ರವಾಗಿ ನೀವು ಏನಾದರೂ ಇದನ್ನು ಕ್ರಮ ಜರುಗಿಸಬೇಕು. ಈಗಾಗಲೇ ಬೇರೆ ಕಡೆ ಏನು ಉಪಯೋಗ ಆಗದಿರೋ ಜಾಗದಲ್ಲೆಲ್ಲೂ ಕೂಡ ಈ ಪಂಚಾಯತಿ ಬಂಡವಾಳ ಆಗ್ತಾ ಇದೆ. ಈಗಾಗಲೇ ಈ ಪಂಚಾಯತಿ ಮೇಲ್ದರ್ಜೆಗೆ ಸೇರಬೇಕಾಗಿತ್ತು, ಮೇಲ್ದರ್ಜೆಗೆ ಸೇರಬೇಕಾಗಿತ್ತು. 1993 ಕ್ರಾಸ್ ಕೋಡ್ ಆಗ ಏನಿದೆಯೋ ಅದನ್ನು ಸೇರಬೇಕಾಗಿತ್ತು. ಕರ್ನಾಟಕದಲ್ಲಿ ಅತಿ ದೊಡ್ಡ ಪಂಚಾಯತಿ, ದೊಡ್ಡ ಪಂಚಾಯತಿ ಮತ್ತು ಆದಾಯವನ್ನು ಹೊಂದಿರತಕ್ಕಂಥ ಪಂಚಾಯತಿ. ಈಗಾಗಲೇ ಇಷ್ಟು ಜನ ಕೂಡ ಬೇಸತ್ತು ಒಂದು ಅಳಲನ್ನು ತೊಡ್ಕೊತಾ ಇರ್ತಕ್ಕಂಥದ್ದು. ನೀವು ಅಧ್ಯಕ್ಷರು ಕಾರ್ಯದರ್ಶಿಗಳು ಆ ಜಾಗವನ್ನು ಪರಿಶೀಲಿಸಿ ನೀವು ಸೂಕ್ತವಾದ ಕ್ರಮ ಜರುಗಿಸ್ಬೇಕಂತೇಳಿ ತಮ್ಮೆಲ್ಲರ ಮನವಿ. ಇವತ್ತು 26-2 ಫೆಬ್ರವರಿ ಅಂದರೆ 2024 ಸುಮಾರು ದಶಕಗಳಿಂದ ನೆರಳೂರು ಗ್ರಾಮ ವ್ಯಾಪ್ತಿ ರಾಘವನಗರದಲ್ಲಿ ದಶಕಗಳಿಂದ ಹಲವಾರು ಕುಟುಂಬಗಳು ವಾಸವಾಗಿದೆ ಬಿ ಬ್ಲಾಕ್ನಲ್ಲಿ. ಆದರೆ ಇಲ್ಲಿ ಜನ ಇಲ್ಲದ ಕಡೆ ಎಲ್ಲ ಕೂಡ ಅನೇಕ ನಾನಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಿಸುವಂಥ ಕೆಲಸ ಗ್ರಾಮ ಪಂಚಾಯತಿ ಮಾಡ್ತಾ ಇದೆ. ಆದರೆ ರಾಘವನಗರ ಬಿ ಬ್ಲಾಕ್ಗೆ ಧೋರಣೆಯನ್ನು ಬಗೀತಾ ಇದೆ. ಇದನ್ನು ಬೇಸತ್ತ ರಾಘವನಗರ ಬಿ ಬ್ಲಾಕ್ನ ನಿವಾಸಿಗಳು ಹಲವಾರು ಬಾರಿ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಗಳನ್ನು ಸಲ್ಲಿಸಿ ನಮಗೆ ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ, ನೀರು, ಚರಂಡಿ ಮತ್ತು ವಿದ್ಯುತ್ ಇಂಥ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಸುಮಾರು ಬಾರಿ ಅರ್ಜಿಗಳನ್ನು ಕೊಟ್ಟು ಅವರ ಗಮನಕ್ಕೆ ತಂದಿರೋದು ಕೂಡ ಇವರು ಯಾವುದೇ ರೀತಿಯಾಗಿ ಗಮನ ಹರಿಸಿರೋದಿಲ್ಲ. ಹಾಗಾಗಿ ರಾಘವನಗರದ ಬಿ ಬ್ಲಾಕ್ನ ಎಲ್ಲ ನಿವಾಸಿಗಳು ಗಡಿನಾಡು ಜೋಬಿ ಮೇದಿಕೆ ಸಂಘಟನೆ ಗಮನಕ್ಕೂ ಕೂಡ ತಂದಿದ್ದು ಇವತ್ತು ಮೂಲ
ರಾಘವನಗರ ಬಿ ಬ್ಲಾಕ್ನ ನಿವಾಸಿಗಳು ಇವತ್ತು ಗಡಿನಾಡು ಜೆ ಪಿ ವೇದಿಕೆ ವತಿಯಿಂದ ಎಲ್ಲ ಕೂಡ ಬಂದು ಇವತ್ತು ಪಂಚಾಯತಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಅರ್ಜಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಅಂತಂದರೆ ಎಲ್ಲನೂ ಒಂದೇ ಸರಿ ಮಾಡೋಕ್ಕಾಗಲ್ಲ. ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಪ್ರಾರಂಭ ಆಗಿದೆ, ಆದ್ದರಿಂದ ಅನೇಕ ಮಕ್ಕಳಿಗೆ ವೃದ್ಧರಿಗೆ ಅನೇಕ ರೀತಿಯಾದಂಥ ನೀರು ಅಲ್ಲಿ ಶೇಖರಣೆ ಆಗಿ ಡೆಂಗು ಮಲೇರಿಯಾ ಟೈಫಾಯ್ಡ್ ಅಂಥ ರೋಗಗಳಿಗೆ ತುತ್ತಾಗಿರೋ ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನು ತಡೆಯಲಾರದೆ ಇವತ್ತು ಬೇಸತ್ತು ನಿವಾಸಿಗಳು ಎಲ್ಲರೂ ಒಟ್ಟುಗೂಡಿ ಇವತ್ತು ಪಂಚಾಯತಿಗೆ ಬಂದು ಇವತ್ತು ಅರ್ಜಿಯನ್ನು ಸಲ್ಲಿಸಿ ನಮಗೆ ಮೂಲಭೂತ ಸೌಕರ್ಯದ ಅಡಿಯಲ್ಲಿ ನಮಗೆ ಚರಂಡಿಯನ್ನು ಏನು ಒಂದು ಕಲುಷಿತ ನೀರು ಮನೆ ಬಳಕೆಯಲ್ಲಿ ಉಪಯೋಗಿಸುವಂಥ ಕಲುಷಿತ ನೀರನ್ನು ಹೊರಗಡೆ ಹಾಕುವಂಥ ಕೆಲಸ ಆಗಬೇಕು ಅಂತೇಳಿ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸಲ್ಲಿಸಿದ್ರ ಜೊತೆಯಲ್ಲಿ ಇವತ್ತು ಅವರಿಗೆ ಒಂದು ಗಡುವನ್ನು ಕೊಟ್ಟಿದ್ದೇವೆ. ಏನು ಗಡುವು ಅಂತಂದರೆ ಅವರು ಈ ಅರ್ಜಿಯನ್ನು ತೆಗೆದುಕೊಂಡು ಆ ಜಾಗವನ್ನು ಪರಿಶೀಲನೆ ಮಾಡಿ ನಮಗೆ ಸೂಕ್ತವಾಗಿ ಅದನ್ನು ಪರಿಹರಿಸೋ ಅಂಥ ಕೆಲಸ ಮಾಡಿ ಒಂದು ಚರಂಡಿ ವ್ಯವಸ್ಥೆಯನ್ನು 30 ದಿನಗಳ ಒಳಗಡೆ ಮಾಡಬೇಕು. ಇಲ್ಲ ಅಂತಂದರೆ ಮನೆಗೆ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಮಕ್ಕಳು ವೃದ್ಧಾಪ್ಯಗಳು ಎಲ್ಲ ಸೇರಿ ಅಲ್ಲಿ ಒಂದು ಏನು ಒಂದು ಬಕೆಟ್ ಕಲುಷಿತ ನೀರನ್ನು ಬಚ್ಚಲಿನ ನೀರನ್ನು ತಂದು ಪಂಚಾಯತಿ ಮುಂಭಾಗ ಸುರಿದು ಇವತ್ತು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. 30 ದಿನಗಳಲ್ಲಿ ಇದನ್ನು ಎಚ್ಚರಿಕೆಗೊಂಡು ಇವತ್ತು ಉಗ್ರ ಹೋರಾಟಕ್ಕೆ ಅವಕಾಶ ಕೊಡದೆ ನಮ್ಮ ಅರ್ಜಿಗೆ ಸ್ಪಂದಿಸಿ ಇವತ್ತು ಅವರು ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಅಂತ ಭಾವಿಸ್ತೀವಿ. ಇಲ್ಲ ಅಂತಂದರೆ ಎಲ್ಲ ರಾಘವನಗರ ಬಿ ಬ್ಲಾಕ್ನ ನಿವಾಸಿಗಳು ಮತ್ತು ನೆರಳೂರಿನ ಗ್ರಾಮಸ್ಥರು ಹಾಗೂ ಅನೇಕ ಸಂಘಟನೆಗಳು ಮತ್ತು ಗಡಿನಾಡು ಜೆ ಪಿ ವೇದಿಕೆ ಮಹಿಳೆಯರು ವೃದ್ಧಾಪ್ಯಗಳು ಎಲ್ಲರೂ ಕೂಡ ರಚ್ಚುಬಚ್ಚಲಿನ ಚಳುವಳಿ ಎಂಬ ನಾಮದೊಂದಿಗೆ ಇಲ್ಲಿ ಒಂದು ಚಳುವಳಿಯನ್ನು ಹಮ್ಮಿಕೊಳ್ತೇವೆ. ಹಾಗಾಗಿ ಇದನ್ನು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಇದಕ್ಕೆ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ನಮಗೆ ನಾವು ಸ್ಥಳವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಕ್ರಮ ಜರುಗಿಸ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದೇವೆ. ಅದಕ್ಕೆ ಮತ್ತೊಮ್ಮೆ ಮುಗ್ದೊಮ್ಮೆ ಇದನ್ನು ಮೂಲಭೂತದ ಅಡಿಯಲ್ಲಿ ನಮಗೆ ಇಂಥ ಕೆಲಸವನ್ನು ಚರಂಡಿ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾರೆ. ಅದಕ್ಕೆ ಇಂಥ ಅನೇಕ ಚಳುವಳಿಗಳನ್ನು ಈ ಸಂಘಟನೆ ನಡೆಸ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ನಮ್ಮ ಕ್ರಾಂತಿ ಮುನಿರಾಜರವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಈ ರಾಘವನಗರದ ಬಿ ಬ್ಲಾಕ್ನಲ್ಲಿ ಬಿ ಬ್ಲಾಕ್ ನಿವಾಸಿಗಳ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಗಡಿನಾಡ ಜೈ ಭೀಮ್ ವೇದಿಕೆಗೆ ಅವರು ಒಂದು ಮನವಿಯನ್ನು ಸಲ್ಲಿಸಿದರು. ಈ ಮನವಿಯ ಮೇರೆಗೆ ಈ ಜೈ ಭೀಮ್ ವೇದಿಕೆ ಗಡಿನಾಡ ಜೈ ಭೀಮ್ ವೇದಿಕೆ ಈ ಮನವಿಯ ಮೇರೆಗೆ ಅವರಿಗೆ ಒಂದು ಸಾಥನ ಕೊಟ್ಟು ಅವರ ಜೊತೆ ನಾವು ಇದ್ದೇವೆ, ಈ ಸಂಘಟನೆ ನಿಮ್ಮೆಲ್ಲರ ಜೊತೆ ಇದೆ ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಇವತ್ತು ನೆರಳೂರು ಗ್ರಾಮ ಪಂಚಾಯತಿ ಅಧಿಕಾರಿ ವರ್ಗಗಳಿಗೆ ನಾವು ಈ ರೀತಿಯಾಗಿ ತಿಳಿಸಿದ್ದೇವೆ. ಅರ್ಜಿಯನ್ನು ಕೂಡ ಅವರು ಅಧಿಕಾರಿಗಳು ಸ್ವೀಕಾರ ಮಾಡಿದ್ದಾರೆ. 30 ದಿನಗಳ ಗಡುವನ್ನು ಕೂಡ ಈ ಗಡಿನಾಡ ಜೈ ಭೀಮ್ ವೇದಿಕೆ ಮತ್ತು ರಾಘವ ನಗರದ ಬಿ ಬ್ಲಾಕ್ ನಿವಾಸಿಗಳು ಮತ್ತು ನೆರಳೂರು ಗ್ರಾಮಸ್ಥರು ಅನೇಕ ಸಂಘಟನೆಗಳ ಮುಖ್ಯಸ್ಥರು ಕೂಡ ಬಂದು ಇಲ್ಲಿ ಒಂದು ರೀತಿಯ ಒಂದು ಚಳುವಳಿಯನ್ನು ಮಾಡ್ತೇವೆ ಅನ್ನೋ ಒಂದು ಗಡುವನ್ನು ಕೊಟ್ಟಿದ್ದೇವೆ. 30 ದಿನಗಳ ಒಳಗೆ ಈ ಒಂದು ಮೂಲಭೂತ ಸೌಕರ್ಯಗಳು ಒದಗಿಸದೇ ಇದ್ದಲ್ಲಿ ರಚ್ಚುಬಚ್ಚಲಿನ ಚಳುವಳಿ ಅಂತಕ್ಕಂಥ ಒಂದು ನಾಮಕರಣದ ಮೇಲೆಗೆ ನಾವು ಬಂದ್ಬಿಟ್ಟು ಮತ್ತೆ ಈ ಗ್ರಾಮ ಪಂಚಾಯತಿಯಲ್ಲಿ ಆ ಚಳುವಳಿಯ ಮುಖಾಂತರ ಒಂದು ರಚ್ಚುಪಚ್ಚಲಿನ ಬಕೆಟ್ ಮೇಲೆ ಆ ಒಂದು ಗಲೀಜು ನೀರನ್ನು ತಗೊಂಡ್ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಮುಂದೆ ಸುರಿತೇವೆ ಅಂತಕ್ಕಂಥ ಒಂದು ಈ ವಿಷಯವನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಈ ಮನವರಿಕೆಯನ್ನು ಎಲ್ಲ ಆಡಳಿತ ವರ್ಗದವರಿಗೂ ತಿಳಿಸಲಾಗಿದೆ. ಅವರೇನಾದರೆ ಪರಿಶೀಲನೆ ಮಾಡಿ ನಾವು ಇದನ್ನು ಒಂದು ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಂದು ಅವರಿಗೆ ಅರ್ಜಿ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಟ್ಟಿದ್ದೇವೆ. ರಾಘವನಗರ ಬಿ ಬ್ಲಾಕ್ನ ನಿವಾಸಿಗಳು, ನಮಗೆ ಎಷ್ಟೋ ಸರಿ ಅರ್ಜಿಗಳನ್ನ ನಾವು ಪಂಚಾಯತಿಗೆ ಕೊಟ್ಟಿದ್ವಿ, ಯಾವುದೇ ಮೂಲ ಸೌಕರ್ಯಗಳು ನಮಗೆ ಆಗದೆ ಇರೋ ಕಾರಣ ನಮಗೆ ಜೈ ಭೀಮ್ ವೇದಿಕೆಯಿಂದ ನಮ್ಮ ಮುನಿರಾಜ್ ಅವರು ನಮಗೆ ಸಾಥ್ ಕೊಟ್ಟು ನಮ್ಮನ್ನು ಕರ್ಕೊಬಂದು ಬನ್ನಿ ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತೇಳಿ ಒಂದು ಅರ್ಜಿ ಕೊಟ್ಟು ನಿಮಗೆಲ್ಲ ನಾವು ಮೂಲ ಸೌಕರ್ಯಗಳು ನಿಮ್ಗೆ ಬೇಕು ಇದೆಲ್ಲ ನಮ್ಮ ಹಕ್ಕು ಅಂತ ಕೇಳಿ ಅರ್ಜಿನ ಕೊಟ್ಟಿದ್ದೀವಿ. ನಾವು ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ಮತ್ತು ನಮ್ಮ ಮೂಲ ನಿವಾಸಿಗಳಿಗೆ ನಮಗೆ ಪಂಚಾಯತಿಯಿಂದ ಒಳಚರಂಡಿ ವ್ಯವಸ್ಥೆಗಳನ್ನೆಲ್ಲ ಮಾಡಿ ನಮಗೆ ಅತಿ ಶೀಘ್ರದಲ್ಲಿ ಒಳ್ಳೆ ಕೆಲಸ ಮಾಡಿಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅದೇ ಥರ ಈಗ ಮುನಿರಾಜ ಸರ್ ಹೇಳ್ದಂಗೆ ನಮ್ಮ ಕಡೆ ಎಲ್ಲ ರಾಘವನಗರ ಬಿ ಬ್ಲಾಕ್ ಕಡೆ ಯಾವ ವ್ಯವಸ್ಥೆನೂ ಇಲ್ಲ, ಕರೆಕ್ಟಾಗಿ ರೋಡ್ ವ್ಯವಸ್ಥೆ ಇಲ್ಲ, ಕರೆಕ್ಟಾಗಿ ಒಂದು ರೂಟ್ ಅನ್ನೋದಿಲ್ಲ ನಮಗೆ, ರೋಡ್ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ. ಇಷ್ಟು ದಿನ ನೀರಿನ ವ್ಯವಸ್ಥೆ ಇರಲಿಲ್ಲ, ಈಗ ನೀರಿನ ವ್ಯವಸ್ಥೆ ಆಗಿದೆ. ನೆಕ್ಸ್ಟ್ ಒಳಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ, ಡ್ರೈನೇಜ್ ವ್ಯವಸ್ಥೆನೂ ಇಲ್ಲ. ಈಗ ಮಾಡ್ತಾ ಇದ್ದಾರೆ, ಅದು ಅರ್ಧಕ್ಕೆ ನಿಂತಿದೆ.
ಎಲ್ಲರಿಗೂ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಎಲ್ಲರಿಗೂ ಅನುಕೂಲವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗೋ ಥರ ಎಲ್ಲರಿಗೂ ಆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಂತೇಳಿ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಈಗ ಎಲ್ಲರ ಕಡೆಯಿಂದ ಮೂಲಕವೂ ಆಗದೇ ಇರೋ ಕಾರಣ ಮುನರಾಜ ಸರ್ ಮೂಲಕ ನಾವೆಲ್ಲರೂ ಬಂದಿದ್ದೀವಿ. ಎಲ್ಲರಿಗೂ ಮೂಲಭೂತ ಸೌಕರ್ಯ ಬೇಕೇ ಬೇಕು, ಯಾಕಂದರೆ ತುಂಬ ಕಾಯಿಲೆಗಳು ಹರಡ್ತಾನೆ ಇದೆ. ತುಂಬ ವರ್ಷಗಳಿಂದ ನಾವು ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದೀವಿ. ಅದಕ್ಕೋಸ್ಕರ ಅದೊಂದು ಕೆಲಸವನ್ನು ದಯವಿಟ್ಟು ಮಾಡಿಕೊಡಿ, ಇಲ್ಲಾಂದರೆ 30 ದಿನಗಳ ನಂತರ ಹೋರಾಟ ಮಾಡೋದಂತೂ ನಿಷಿದ್ಧ. ಗ್ಯಾರಂಟಿ ಸರ್.